ಅದೇ ಸುಳಿವು ಕೊಟ್ಟಿದ್ವಿ ಇಲ್ಲಿ ಪಾರ್ಟ್ನರ್ ಡ್ಯಾನ್ಸ್ ಪಾರ್ಟ್ನರ್ ತರ ಸುಳಿವು ಕೊಟ್ಟಿದ್ವಿ ಅವನಿಗೆ. ಏನಂದ್ರೆ ಇಬ್ರು ಈ ಲಾಕ್ಡೌನ್ ಆದ್ಮೇಲಿಂದ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿದ್ದೆ, ಅವನು ಅವ್ರ ಮನೆಗೆ ಅವನು ನೆಂಟ ಆಗ್ಬಿಟ್ಟಿದ್ದ. ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವನು ತೊಡಸ್ಕೊಂಡಿದ್ದೆ, ನಾನು ತೊಡಸ್ಕೊಂಡಿದ್ದೆ. ನಮ್ಮ ಕ್ವಾಲಿಟಿ ಟೈಮ್ ಅಥವಾ ಪ್ರೈವೇಟ್ ಟೈಮ್ ನಾವೇನು ಸಾಮಾನ್ಯ ಕಳಿತೀವಲ್ಲ ಅರ್ಥ ಸಿಗೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಸಿಕ್ಕಿದ್ದು ಬಹಳ ದಿವಸಗಳ ನಂತರ, ಮೋಸ್ಟ್ಲಿ ಒಂದು ಒಂದೂವರೆ 2 ವರ್ಷದ ನಂತರ ಇವತ್ತು ಮಧ್ಯಾಹ್ನ ಸಿಕ್ವಿ. ಸಿಕ್ಕಿ ಒಂದು ಅಷ್ಟೊತ್ತು ಕೂತು ಹರಟ್ಕೊಂಡು, ಪಾ ನೋಡಪ್ಪ ನರ್ದಾಂಗಿ ನೋಡ್ಕೊಬಿಡು, ನೀನು ಹೊರಗಡೆ ಎಲ್ಲ ಸ್ಟೇಟ್ಮೆಂಟ್ ಆ ರೀತಿ ಕೊಟ್ಟಿರೋದು ತುಂಬ ನಂಗೆ ನೋವಾಯಿತು, ವಸಿಷ್ಠನ ಮದುವೆ ವಿಚಾರ ಹೇಳಿಬಿಡಿ ನಂಗೆ ನೋವಾಗುತ್ತೆ ಅಂತ ಹೇಳಿದ್ದ ಅವನು. ನೀ ಆ ರೀತಿ ಮಾತ್ರ ನಂಗೆ ನೋವಾಗುತ್ತೆ ಅಂತೇಳಿ ಅಂದರೆ ಆವಾಗಲೇ ಕೊಟ್ಟಿದ್ದು ಹಿಂಟ್ಸ್ನಲ್ಲ ಇವತ್ತು ಡಿಸ್ಕಸ್ ಮಾಡಿದ್ವಿ. ದೆನ್ ಓ ಹೌದಲ್ವ ಹೇಳಿದ್ದೆ ಅಲ್ವ ಮಗ ನೀನು ಅಂತ ಅವನು. ಸೊ ಖುಷಿ ಆಗಿದೆ ಅಂದರೆ ಒಂದು ಆತನ ಗೆಳೆತನ ವಿರಳ, ಒಂದೇ ರೀತಿ ಜರ್ನಿ ಒಂದೇ ರೀತಿ ಇದು ಅದನ್ನು ಬೇರೆ ಜನರ ರಿಕ್ವೆಸ್ಟ್ನೂ ಹೇಳಿಬಿಟ್ಟೆ ನಾನು ಮಧ್ಯಾಹ್ನ ಮಾತಾಡ್ತಾ. ಅಪ್ಪ ಈಗ ನಿಮ್ಮ ಮದುವೆ ಆಗ್ತಾಯಿದೆ, ನೀವಿಬ್ರು ಒಟ್ಟಿಗೆ ಬಂದರೆ ಹೆಂಗೆ ಹೆಂಗೆ ಅಂತ ಹೇಳ್ತಾರೆ, ಈಗ ಮದುವೆನೂ ಬೇಗ ನೀವು ನೋಡ್ಕೊಂಡು ಬೇಗ ಗೊತ್ತು ಮಾಡ್ಕೊಂಬಿಡಪ್ಪ ಅಂತ ಹೇಳಿದ್ದೀನಿ. ನಿಮ್ಮೆಲ್ಲರೂ ಪರವಾಗಿ ರಿಕ್ವೆಸ್ಟ್ ಮಾಡಿ ಒಂದಿಬ್ಬರು ನಂಗೆ ಫೋನ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಮದುವೆ ಮಾಡ್ಕೊಳಕ್ಕೆ ಹೇಳಿ ಅಂತ ಯಾರು ಅಂದಿದ್ರಿ ನೀವು ಯಾರು. ಸೊ ಅದನ್ನು ಹೇಳಿದ್ದೀನಿ ನಿಮ್ಮ ಪರವಾಗಿ, ಹಿ ವಿಲ್ ಬಿ ದೇರ್. ಅವನು ನನ್ನ ಜೀವನದ ಬಹುಪಾಲು, ಅಂದರೆ ಎಲ್ಲ ವಿಚಾರದಲ್ಲೂ ಅವನು ಇರ್ತಾನೆ. ಈಗ ನನ್ನ ಮಡದಿಯಾಗಿ, ನನಗೆ ಮತ್ತೊಬ್ಬ ತಾಯಿಯಾಗಿ, ನನ್ನ ಮನದರ್ಸಿ ಬಂದಿದ್ದಾಳೆ. ನಿಮ್ಮೆಲ್ರಿಗೂ ನಿಮ್ಮ ಮೂಲಕ ಈ ಮೂಲಕ ಪರಿಚಯ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ಒಂದಷ್ಟು ದಿನಗಳ ಪ್ರೀತಿ, ಅದಕ್ಕೆ ಮದುವೆ ಅಂತಕ್ಕಂಥದ್ದು ಈ ಅದನ್ನು ಅಂದರೆ ಮದುವೆ ಅನ್ನೋದು ಮನೆಗಳಿಗೆ, ನಮಗೆ ಮನೆಗಳಿಗಲ್ಲ ಅಂತ. ಸೊ ನಮ್ದು ಯಾವಾಗಲೂ ಮದುವೆ ಆಗೋಗಿದೆ ಅಮ್ಮ ಇದು ಮನೆಗಳಿಗೆ ಅಂತ ಹೇಳಿ ಈ ಓಡಾಟದಲ್ಲಿ ಪಾಪ ಸ್ಟ್ರೆಸ್ ಆಗ್ಬಿಡ್ತಾರಲ್ಲ, ಅಯ್ಯೋ ಅದಾಗಿದೆ ಅದು ಫಾಲೋ ಅಪ್ ಮಾಡಬೇಕು ಇದು ಫಾಲೋ ಅಪ್ ಮಾಡಬೇಕು ಅದಾಗಿಲ್ಲ ಇದಾಗಿಲ್ಲ ಟೆನ್ಷನ್ ಆಗ್ಬಿಡಿ, ನಮ್ಮ ಮದುವೆ ಆಗೋಗಿದೆ, ನಮ್ಮ ಮದುವೆ ಆಗೋಗಿದೆ ಇದು ಮನೆಗೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇಷ್ಟೊತ್ತು ಜೊತೆಲಿ ಕೂತ್ ಮಾತಾಡ್ತಿರೋದು ತುಂಬಾ ದಿನ ಆಗಿತ್ತು. ಸೊ ಕೆಲಸ ಅಥವಾ ಪ್ರಿಪರೇಷನ್ಸ್ ಅಂತ ಓಡಾಟದಲ್ಲಿ ಬೇರೆ ಬೇರೆ ಕಡೆ ಇದ್ವಿ. ಸೊ ಬೇರೆ ಬೇರೆ ಊರಲ್ಲಿ ಶೂಟ್ ಮಾಡ್ತಾ ಇದ್ವಿ, ಹಾಗಾಗಿ ನಮಗೆ ಕಡಿಮೆ ಟೈಮ್ ಇತ್ತು. ಅದಾದ್ಮೇಲೆ ಆಗ್ಲೇ ಹೇಳ್ದಂಗೆ ಲವ್ ಮ್ಯಾರೇಜ್ ಆಗಿ, ಲವ್ ಮಾಡಿದ್ದು ಅರೇಂಜ್ ಮ್ಯಾರೇಜ್ ಮನೆಯವ್ರು ಮಾಡ್ಕೊಂಡಿದ್ದೆ. ಇವರೆಲ್ಲ ಸೇರಿ ಈ ಡೇಟಲ್ಲೇ ಮದುವೆ ಆಗಬೇಕು, ಈ ಡೇಟ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅವರ ಒತ್ತಾಯದ ಮೇರೆಗೆ ಇಷ್ಟು ಹತ್ತಿರದಲ್ಲಿ ಮದುವೆ. ಆ್ಯಂಡ್ ಬೇರೆ ಪ್ರಿಪ್ರೇಷನ್ಸ್ ಅದರಲ್ಲಿ ತೊಡ್ಕೊಂಡಿದ್ವಿ, ಔಟ್ಡೋರ್ ಶೂಟಲ್ಲಿದ್ದೆ ನಾನು, ಸಿಗೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಒಂದು ಶಾರ್ಟ್ ನೋಟೀಸಲ್ಲಿ ನಿಮ್ಮನ್ನೆಲ್ಲ ಕರಿಬೇಕಾಯಿತು. ಇಷ್ಟು ತಡವಾಗಿ ನಿಮ್ಗೆ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಸಾರಿ. ನಿಮ್ಗಳ ಫೋನ್ ಎತ್ತದೇ ಇರೋ ರೀತಿ ನಾನು ಯಾವತ್ತೂ ಇರಲಿಲ್ಲ, ಅವರು ಇರಲಿಲ್ಲ ಸಾಮಾನ್ಯ. ಈ ಸಲ ಅನ್ಅವಾಯ್ಡಬಲ್ ಸಿಚುವೇಶನ್ಸ್, ಫೋನ್ ಎದ್ದೇ ಇರಬೇಕಾಯ್ತು, ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸಿ. ಕಷ್ಟಪಟ್ಟು ಇದಾಗಲೇ ಹೇಳ್ದಂಗೆ ಇಂಡೈರೆಕ್ಟಾಗಿ ನಾನು ಧನಂಜಯ್ ಹಿಂಗೆ ಹೇಳಿದ್ದೆ, ಧನಂಜಯ್ ಹಿಂಗೆ ಒಬ್ಬಂಗೆ ಇಂಡೈರೆಕ್ಟಾಗಿ ನಾನು ಹೇಳಿದ್ದೆ. ಅವನು ಅದೇ ಅವನು ಹಿಂಗೆ ಅದು ಅವತ್ತು ಹೇಳಿದ್ದೆ ನೀನು ಅಂತ ಅವನು ಇವತ್ತು ಕೇಳ್ದ. ಸೊ ಅವನಿಗೆ ಅರ್ಥ ಆಗಿರಲಿಲ್ಲ. ಯಾ ಫಸ್ಟ್ ಅದು ಆಮೇಲಿಂದ ಇಬ್ಬರು ಅಂದರೆ ನಾನು ಪ್ರಪೋಸ್ ಮಾಡಿದ್ದು, ಅವರು ಒಪ್ಪಿದ್ದನ್ನು ನೆಕ್ಸ್ಟ್ ಹೇಳಿದ್ದೆ ಮನೇಲಿ. ಅಂದರೆ ಅದನ್ನು ಒಂದಷ್ಟು ದಿವಸ ಕಾದ್ವಿ, ಬೇರೆ ಯಾರ ಹತ್ರ ಹೆಂಗೆ ಹೇಳ್ಕೊಳ್ಳೋದು ಗೊತ್ತಿಲ್ಲ. ಅದನ್ನು ಜೊತೇಲಿ ಕೂತು ಗೆಳೆದಿರು ಮಾತಾಡಿದಾಗ ಮಾತಾಡ್ಬೋದು, ಎಲ್ಲೋ ಔಟ್ಡೋರ್ ಶೂಟಲ್ಲಿ ಕೂತ್ಕೊಂಡು ಹೋಟ್ಲಿಂದ ಕೂತ್ಕೊಂಡು ಫೋನ್ ಮಾಡ್ಕೊಂಡು ಹೇಳೋಕ್ಕೆ ನನಗೆ ಸ್ವಲ್ಪ ಮುಜುಗ್ರ, ಸ್ವಲ್ಪ ನಾನು ಫೋನಿಂದ ದೂರ. ಸೊ ಐ ನೀಡ್ ದಟ್ ಇಂಟಿಮೆಸಿ. ಸೊ ಹಾಗಾಗಿ ಮನೇಲಿ ಫಸ್ಟು ಇವ್ರ ಮನೇಲಿ ಹೇಳಿದ್ವಿ, ನಂತರ ನಮ್ಮಲ್ಲಿ ಹೇಳಿದ್ವಿ. ಅವರಿಬ್ಬರು ಕಡೆಯಿಂದನೂ ಆ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿಯಿಂದ ಒಪ್ಪಿದ್ರು, ಅಷ್ಟೇ ಖುಷಿಯಿಂದ, ಇನ್ನು ಅಷ್ಟೇ ಸಂಭ್ರಮದಿಂದ ಬೇಗ ಮದುವೆ ಆಗಬೇಕು, ಇನ್ನು ಕಾಯೋಕ್ಕಾಗಲ್ಲ, ಇಷ್ಟು ದಿವಸ ಹೇಳದೆ ಯಾಕೆ ಕೂತಿದ್ರಿ ಅಂತ ನಮ್ಮ ಗದರಿಯವರು ಈಗ ಮದುವೆ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.